ಇದ್ರಲ್ಲಿ ಆಕ್ಟ್ ಮಾಡ್ಬೇಕು ಯಾರು ಒಂದು ಈ ತರ ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡೋದೇ ಒಂದ್ ಖುಷಿ ಅಂತ ಅನ್ಕೊಳ್ತಿದ್ದೆ. ಈ ರಾಧೆಗೆ ಯಾರು ಕೊಡ್ತಾರೆ? ಇಲ್ಲೇ ಇದಾರಲ್ರಿ ನಮ್ ರಾಧೆ, ಅವ್ರ ಕೈ ಮಾಡಿಸ್ಬಿಡು. ಎಲ್ಲ ನಿಂತ್ಕೊಂಡು ನೋಡ್ತಾ ಇದೀವಿ, ನನಗೆ ಅಳು ಬರ್ತಾ ಇದೆ, ಫುಲ್ ಫೋನ್ಸ್ ಬರ್ತಾ ಇದೆ, ಯಾರ ವಾಯ್ಸ್ ಅದು, ತುಂಬಾ ಚೆನ್ನಾಗಿದೆ ಸೀರಿಯಲ್ ಅಂತ ಅಂದ್ಬಿಟ್ಟು. ನೀನ್ ಭೂಮಿ ಮೇಲೆ ಬರೋವರೆಗೂ ಈ ಕೂದಲನ್ನ ನಾನು ಕಟ್ಟಲ್ಲ, ಹಾಗೆ ನಿನ್ನನ್ನು ನೋಡೋವರೆಗೂ ನಾನು ಕಣ್ಣು ಬಿಡಲ್ಲ. ನಾನು ನನ್ನ ತಂಗಿ ಹೋಗ್ತಾ ಇದ್ದೀನಿ, ಇಬ್ರದು ಇಬ್ರು ಬನ್ನಿ ಅಂತ ಹೋಗ್ತಿದ್ದೆ. ಹೋದ ತಕ್ಷಣ ಒಳಗಡೆ ಹೋದೆ. ಯೂಶಲಿ ನಾರ್ಮಲಿ ಹೆಂಗೆ ಡಬ್ ಮಾಡ್ತಾರೆ, ಅದು ದೊಡ್ಡ ರಾಧೆಯ ಕ್ಯಾರೆಕ್ಟರ್ ಇತ್ತು. ನಾನು ಆಕ್ಚುಲಿ ನನ್ನ ಫ್ರೆಂಡ್ಸು ನಾನು ಎಲ್ಲ ತುಂಬ ಮಾತಾಡ್ಕೋತಿದ್ವಿ ಅವಾಗ, ಈ ಸೀರಿಯಲ್ ತುಂಬ ಕ್ಯೂಟ್ ಆಗಿದೆ ಅಲ್ಲ, ಏನು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನನಗೆ ಓ ಇದರಲ್ಲಿ ಆ್ಯಕ್ಟ್ ಮಾಡಬೇಕು ಯಾರು ಒಂದು ಈ ಥರ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡೋದೇ ಒಂದು ಖುಷಿ ಅಂತ ಅಂದ್ಕೊಳ್ತಿದ್ದೆ. ಅದಕ್ಕೆ ಸರಿಯಾಗಿ ಹೋದೆ ಅಲ್ಲಿ, ಫಸ್ಟ್ ಎಪಿಸೋಡ್ದೊಂದು ವಾಯ್ಸಸ್ ತೊಗೊಂಡ್ರು, ತೊಗೊಂಡು ಚಾನಲ್ ಅವರೆಲ್ಲ ಇದ್ದರು, ಏನು ಹೊರಗೆ ಬರ್ತಿದ್ದೆ. ನೆಕ್ಸ್ಟ್ ಇನ್ನೊಂದು ಸರ್ ಇದಕ್ಕೆ ಚಿಕ್ಕ ರಾಧೆ, ಇದಕ್ಕೆ ಸ್ನಿಪ್ಪೆಟ್ ಅಲ್ಲಿ ಯಾರಾದೆದು ಇದು ದೇವ್ರೇ, ಇದು ಈ ಸೀರಿಯಲ್ ನಾನು ಫಸ್ಟ್ ಎಪಿಸೋಡ್ ನೋಡೇ ಇಲ್ವಲ್ಲ. ಓಕೆ, ಓ ಇಲ್ಲಿಗೆ ಮುಗ್ದೋಗುತ್ತೆ ಅನ್ಸುತ್ತೆ, ಇದು ಒಂದೇ ಎಪಿಸೋಡ್ ಏನು ಅಂತ ಅಂದ್ಬಿಟ್ಟು ಹೊರಗೆ ಬರ್ತಿದ್ದೆ. ಅವಾಗ ಅವರು ಇಂಜಿನಿಯರ್ ಕೇಳಿದ್ರು, ಸರ್ ಈ ರಾಧೆಗೆ ಮೋಹನ್ ಅಂತ ಅವರು ಇಂಜಿನಿಯರು, ಈ ರಾಧೆಗೆ ಯಾರು ಕೊಡ್ತಾರೆ? ಇಲ್ಲೇ ಇದಾರಲ್ರಿ ನಮ್ಮ ರಾಧೆ, ಅವ್ರ ಕೈ ಮಾಡಿಸ್ಬಿಡಿ ಅಂದರು. ನಮ್ಮ ಶ್ರೀಧರ್ ಹೆಗ್ಡೆ ಅಂತ ಇದ್ದಾರೆ, ಹಿ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್, ಸೊ ಅವರು ಇಲ್ಲೇ ಇದಾರಲ್ರಿ, ಅವ್ರ ಕೈ ಮಾಡಿಸಿ ಅಂತ ಹೇಳಿದ್ರು. ನಾನು ತುಂಬ ಖುಷಿಯಿಂದ ಹೋಗಿ ಕೊಟ್ಟೆ. ಆಮೇಲೆ ಹೀಗೆ ಹೆಗ್ಡೆ ಸರ್, ಗಿರಿಧರ್ ಸರ್ ಇವರೆಲ್ಲ ಇದ್ದಾಗ ಸ್ವಲ್ಪ ಸಣ್ಣ ಮಾಡು, ಸ್ವಲ್ಪ ವಾಯ್ಸ್ ಸಣ್ಣ ಮಾಡು ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಒಂದು ಟೋನ್ ಇಷ್ಟ ಆಗೋಯ್ತು ಎಲ್ಲರೂ, ಸೊ ಇದನ್ನೇ ಫಿಕ್ಸ್ ಮಾಡು, ಇದೇ ಟೋನಲ್ಲೇ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ, ತುಂಬ ಖುಷಿ. ಆಮೇಲೆ ನಾವು ಡೈಲಿ ಡಬ್ ಮಾಡ್ತಾ ಇದ್ವಿ ಲಾಕ್ಡೌನ್, ಅವಾಗ ನಮ್ಮನೆಯಿಂದ ಕಾಫಿ ಮಾಡ್ಕೊಂಡು ಹೋಗ್ತಾ ಇದ್ದೆ, ಪಾಯಸ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಈ ರೀತಿ ಎಲ್ಲ ಆರ್ಟಿಸ್ಟ್ಗಳು ಒಂದು ಕಡೆ ಒಟ್ಟುಗೂಡ್ತಿದ್ವಿ ಅವಾಗ ಲಾಕ್ಡೌನ್ ಇತ್ತು. ಆಮೇಲೆ ಫಸ್ಟ್ ಡೇ ಆ ಮೇ 18ನೇ ತಾರೀಕೇನೋ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಮೇ ಅಲ್ಲಿ ಆ ಸೀರಿಯಲ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್. ಅವತ್ತು ಗೂಸ್ ಬಮ್ಸ್ ಆಗ್ತಾ ಇದೆ ಎಲ್ರಿಗೂ, ಕ್ಲಿಕ್ ಆಗತ್ತಾ, ಏನು ವಾಯ್ಸ್ ನಮ್ದು ಸೂಟ್ ಆಗತ್ತಾ, ಜನ ಅಕ್ಸೆಪ್ಟ್ ಮಾಡ್ತಾರಾ ಅಂತ ತುಂಬ ಟೆನ್ಷನ್ ಕ್ರಿಯೇಟ್ ಆಗಿತ್ತು. ಇನ್ನು ಇಲ್ಲೇ ಕ್ರೂಸಿಬಲ್ ಅಲ್ಲಿ ಟಿವಿ ಇದೆ, ಒಂದು ಸಣ್ಣ ಟಿವಿ, ಅಲ್ಲಿ ಎಲ್ಲರೂ ಎಲ್ಲ ಬಂದಿದ್ದಾರೆ, ಚಾನೆಲ್ ಅವರು ಬಂದಿದ್ದಾರೆ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದೀವಿ. ನನಗೆ ಅಳು ಬರ್ತಾ ಇದೆ, ನಿಪುಣ್ ಸರ್ ಕೃಷ್ಣನಿಗೆ ಡಬ್ ಮಾಡಿರೋರು, ಅವರು ಫುಲ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಫುಲ್ ಒಂಥರ ಅನ್ಎಕ್ಸ್ಪ್ಲೈನಬಲ್ ಹ್ಯಾಪಿನೆಸ್ ಆಗ್ತಾ ಇದೆ ನಮಗೆ. ಇನ್ನೇನು ಒಂದು ಮುಗೀತು, ಒಂದು ಬ್ರೇಕ್ ಕೊಟ್ಟರು, ಚಾನಲ್ ಫುಲ್ ಫೋನ್ಸ್ ಬರ್ತಾ ಇದೆ, ಯಾರ ವಾಯ್ಸ್ ಅದು, ತುಂಬ ಚೆನ್ನಾಗಿದೆ ಸೀರಿಯಲ್ ಅಂತ ಅಂದ್ಬಿಟ್ಟು ಚಾನಲ್ ಹೆಡ್ ಇದ್ರು ಪುನೀತ್ ಸರ್ ಅಂತ, ಅವ್ರು ಫುಲ್ ಖುಷಿ ಪಟ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಫೈನಲಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಆಮೇಲೆ ಗೊತ್ತಿರೋರೆಲ್ಲ ಕಾಲ್ ಮಾಡ್ತಿದ್ದಾರೆ, ನಿಮ್ಮದೇ ಅಲ್ವಾ ವಾಯ್ಸು, ನಿಮ್ಮದೇ ಅಲ್ವಾ ವಾಯ್ಸು ಅಂತ. ಆಮೇಲೆ ತುಂಬ ಖುಷಿ ಆಯ್ತು. ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಹೀಗೆ ಶೇರ್ ಮಾಡ್ಕೊಂಡಿದ್ದೆ, ಸೊ ವೆರಿ ಬ್ಲೆಸ್ಡ್ ಟು ಬಿ ದ ವಾಯ್ಸ್ ಆಫ್ ರಾಧೆ ಕನ್ನಡದಲ್ಲಿ, ರಾಧೆ ಧ್ವನಿ ಆಗೋಕ್ಕೆ ತುಂಬ ಖುಷಿ ಇದೆ ನನಗೆ ಅಂತ. ಅದನ್ನ ಹೀಗೆ ಫ್ಯಾನ್ ಪೇಜಸ್ ಅವರು ನಿಪುನ್ ಸರ್ದೊಂದು ವಿಡಿಯೋ ಹಾಕಿದ್ರು, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ನಿಪುನ್ ಸರ್ ಅಂತ ನಾನು ಹಾಕಿದ್ದೆ. ಆಮೇಲೆ ಅವ್ರು ನನ್ನ ಅಕೌಂಟ್ ನೋಡಿ, ಓ ಇವರು ರಾಧೆ ಕೊಡ್ತಿರೋದಲ್ವಾ ಅಂತ ಹೇಳಿ, ಫುಲ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಫುಲ್ ಫ್ಲಡ್ಸ್ ಆಫ್ ಪ್ರೀತಿ ನಮಗೆ, ಹೆಂಗೆ ಎಕ್ಸೆಪ್ಟ್ ಮಾಡಬೇಕು, ಈ ಹೆಂಗೆ ತೊಗೋಬೇಕು, ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಜನ, ಎಷ್ಟು ಖುಷಿ ಅಂದರೆ ಆ ಪ್ರೀತಿನ ರಿಸೀವ್ ಮಾಡ್ಕೊಳ್ಳೋದು ಇದೆಯಲ್ಲ ನಿಜವಾಗ್ಲೂ, ಅದೊಂಥರ ಲಿಟ್ರಲಿ ನಂಗೆ ಈಗಲೂ ಮಿರಕಲ್ ಅಂತ. ನಿಮ್ಮ ಹ್ಯಾಪಿನೆಸ್ ನಿಮ್ಮ ಮಾತಲ್ಲೇ ನನಗೆ ಗೊತ್ತಾಗ್ತಾ ಇದೆ. ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ನಮಗೆ ಜನ, ಈಗಲೂ ಪ್ರೀತಿ ತೋರಿಸಿದ್ರೆ ನಾನು ಅವ್ರು ಪ್ರತಿಯೊಬ್ಬರಿಗೂ ಋಣಿ ಆಗಿರ್ತೀನಿ. ಇವತ್ತು ಎಲ್ಲೇ ಸಿಕ್ಕಿದ್ರು ಮಾಸ್ಕ್ ಹಾಕೊಂಡು ನೀವೇನಾದ್ರೂ ತಗೊಳ್ತಿದ್ರು, ರಾಧೆ ವಾಯ್ಸ್ ಅಲ್ವಾ, ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೌದು ಹಂಗಂತಾರೆ. ಓಕೆ, ಫಸ್ಟ್ ಡಬ್ ಮಾಡಿದ್ದು ರಾಧೆಗೆ, ಸ್ಕ್ರಿಪ್ಟ್ ಏನಾದರೂ ನೆನಪಿದೆಯಾ ಫಸ್ಟ್ ಮಾಡಿದ್ದು? ಫಸ್ಟ್ ಡೈಲಾಗ್ ಓಕೆ ನೆನಪಿದೆಯಾ? ನನ್ ಸ್ವಲ್ಪ ನೆನಪಿರುತ್ತೆ. ಹೌದು, ಫಸ್ಟ್ ಎಪಿಸೋಡ್ ಅಲ್ಲಿ ಒಂದು ಡೈಲಾಗ್ ಏನಂದ್ರೆ, ಕೂದಲು ಹಿಂಗೆ ತೆಗೆದ್ಬಿಡ್ತಾನೆ ಕೃಷ್ಣ, ಅವಾಗ ಕೂದಲು ಹಾಕ್ಬಿಚ್ತೆ ಕೃಷ್ಣ ಅಂತ ಕೇಳ್ತಾರೆ. ಅದಕ್ಕೆ ಭೂಮಿ ಮೇಲೆ ಬಂದಾಗ ನೀನು ಯಾರು ಅಂತ ಗೊತ್ತಾಗಬೇಕಲ್ಲ, ನಿನ್ನನ್ನು ಕಣ್ಣು ಹಿಡಿಯೋಕೆ ಬಿಚ್ತೀರ ಅದೆ ಅಂತ ಹೇಳ್ತಾ ಇದಕ್ಕೆ. ನೀನು ಭೂಮಿ ಮೇಲೆ ಬರೋವರೆಗೂ ಈ ಕೂದಲನ್ನು ನಾನು ಕಟ್ಟಲ್ಲ, ಹಾಗೆ ನಿನ್ನನ್ನು ನೋಡೋವರೆಗೂ ನಾನು ಕಣ್ಣು ಬಿಡಲ್ಲ ಅಂತ ಹೇಳ್ತಾರೆ. ಇದೊಂದು ಫಸ್ಟ್ ಡೈಲಾಗು. ಅದಾದಮೇಲೆ ನೆಕ್ಸ್ಟು ನಮ್ಮ ಈಗಿರೋ ರಾಧೆ ಡೈಲಾಗ್ ಬಂದು, ಅವಳು ತುಂಬ ಚಿಕ್ಕ ಮಗುವಿಂದ ಕೊಳ್ಳಿನಾದ ಕೇಳಿಸ್ತಾನೆ ಇರುತ್ತೆ, ಯಾರು ಅಂತ ಗೊತ್ತಾಗಿರಲ್ಲ. ಅವಾಗ ಯಾರದ ಈ ಕೊಳ್ಳಿನ ಧ್ವನಿ
ನನ್ನನ್ನ ಇಷ್ಟೊಂದು ತಲೆ ಕೆಡಿಸ್ತದೆ ಅಂತ. ಇದೊಂದು ಫಸ್ಟ್ ಟೈಮ್. ಸೋ ಸ್ವೀಟ್. ತುಂಬಾ ಅದ್ ಹೆಂಗೆ ಮಾಡ್ಯುಲೇಟ್ ಮಾಡ್ತೀರಾ? ನನಗೆ ಇವನ್ ನಿನ್ ಕೇಳ್ತು ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. So sweet, you are such a blessed aita. Thank you so much. Thank you ellar preeti and yandre yargu oliyalla oldaga na adna bit bit baradu hidkon bidbek nammalle enide adna torustha hogu. Exactly. Haudu haudu. Yahan general knowledge kaam aayega, kaam aayega. Download the quizmaster app now.